ಮುಡಾ ಸೈಟ್ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಡಾದಲ್ಲಿ ಬದಲಿ ನಿವೇಶನ ವಿಚಾರ ಇತ್ತಲ್ಲ ಅಂದರೆ ಅವರ ಪತ್ನಿಯ ಜಮೀನನ್ನು ಮುಡಾ ವಶಪಡಿಸಿಕೊಳ್ಳಲಾಗಿ ಆ ಜಮೀನಿಗೆ ಬದಲಾಗಿ ಫಿಫ್ಟಿ ಟು ಫಿಫ್ಟಿ ಐವತ್ತು ಅನುಪಾತ ಐವತ್ತು ಈ ಒಂದು ಹಂಚಿಕೆ ಆಧಾರದ ಅಡಿಯಲ್ಲಿ ಅವ್ರಿಗೊಂದು ಹದಿನಾಲ್ಕು ಸೈಟ್ಗಳು ಸಿಕ್ಕಿತ್ತು ಬೆಲೆಬಾಳುವ ಏರಿಯಾದಲ್ಲಿ ಸಿಕ್ಕಿಬಿಟ್ಟಿದೆ ಅವರಿಗೆ ಸೈಟು ಐವತ್ನಾಲ್ಕು ಕೋಟಿಗಿಂತ ಮಿಗಿಲಾಗಿ ಇದರಲ್ಲಿ ಹಣ ಬರುತ್ತೆ ಜೊತೆಗೆ ಈ ಜಾಗ ಯಾವುದಿತ್ತೋ ಇದು ಈ ಒಂದು ಜಾಗವೇ ನಕಲಿ ಪತ್ರಗಳಿಂದ ದೊರಕಿದಂತಹ ಜಾಗ ಇದು ಇದಕ್ಕೆ ಅಸಲಿ ಮಾಲೀಕ ಸರ್ಕಾರನೇ ಆಗಿತ್ತು ಯಾರ್ಯಾರೋ ಪೇಪರ್ ಸೃಷ್ಟಿ ಮಾಡಿಕೊಂಡು ಅದನ್ನು ಹೇಗೋ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿ ಅವರಿಗೆ ಅದನ್ನು ದಾನ ಮಾಡಿಬಿಟ್ಟಿದ್ದಾರೆ ಈ ಜಮೀನನ್ನು ಮತ್ತೆ ಮೊಡ ವಶಪಡಿಸಿಕೊಳ್ಳಲಾಗಿ ಇವ್ರಿಗೊಂದು ಐವತ್ನಾಲ್ಕು ಕೋಟಿ ಬೆಲೆ ಬಾಳುವಂತಹ ಜಮೀನು ಸಿಕ್ಕಿಬಿಟ್ಟಿದೆ ಇವರಿಗೆ ಸೈಟ್ ರೂಪದಲ್ಲಿ ಅಂತ ಹೇಳಿ ದೊಡ್ಡ ಆರೋಪ ಕೇಳಿಬಂದಿತ್ತು ಈ ಪ್ರಕರಣದಲ್ಲಿ ಏವನ್ನೇ ಮುಖ್ಯಮಂತ್ರಿಗಳು ಹಾಗಾಗಿ ಅವರಿಗೆ ಇದೀಗ ಸಂಕಷ್ಟ ಶುರುವಾಗಿದೆ ಎ ಟು ಎ ತ್ರೀ ಎ ಫೋರ್ ಇವರೆಲ್ಲರ ವಿಚಾರಣೆ ಕೂಡ ಮುಗಿದಿದೆ ಆದರೆ ನಾಳೆ ಲೋಕಾಯುಕ್ತ ಕಚೇರಿಗೆ ಮುಖ್ಯಮಂತ್ರಿಗಳು ಹಾಜರಾಗಬೇಕು ನಾಳೆ ಹತ್ತುವರೆಗೆ ಬನ್ನಿ ಅಂತ ಹೇಳಿದ್ದಾರೆ ಅವರು ಹತ್ತು ಗಂಟೆಗಾದರೂ ಹೋಗಬಹುದು ಅಥವಾ ಹತ್ತುವರೆಗಾದರೂ ಹೋಗಬಹುದು ಸಿದ್ದರಾಮಯ್ಯ ಅವರು ಹಾಜರಾಗ್ತಾ ಇದ್ದಾರೆ ಬೆಂಗಳೂರಿಂದನೇ ಹೊರಡ್ತಾ ಇದ್ದಾರೆ ಅಂತ ಮಾಹಿತಿ ಇದೆ ಲೋಕಾಯುಕ್ತ ನೋಟಿಸ್ ಕೊಟ್ಟಿರುವ ಹಿನ್ನೆಲೆಯಲ್ಲಿ ನಾಳೆ ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಅಥವಾ ಸಿದ್ದರಾಮಯ್ಯ ಅವರ ನಲವತ್ತು ವರ್ಷಗಳ ರಾಜಕೀಯ ಜೀವನದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ತರಹದ ಒಂದು ವಿಚಾರಣೆಯನ್ನು ಅವರು ಫೇಸ್ ಮಾಡ್ತಾ ಇದ್ದಾರೆ ನಾಳೆ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಬನ್ನಿ ಹೇಳಿ ಲೋಕಾಯುಕ್ತ ಅಧಿಕಾರಿಗಳು ಹೇಳಿದ್ದಾರೆ ಹತ್ತು ಗಂಟೆಗೆ ಕಚೇರಿಗೆ ತಲುಪ್ತಾರೆ ಹೇಳಿ ಒಂದು ಮಾಹಿತಿ ಇದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪ್ರಶ್ನೆಗಳನ್ನು ಕೇಳೋದಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಕ್ವಶ್ಚನೇರ್ ಅಥವಾ ಪ್ರಶ್ನಾವಳಿಗಳನ್ನು ಪ್ರಶ್ನೆಗಳ ಸರಣಿಯನ್ನು ಇಟ್ಟುಕೊಂಡು ಕಾಯ್ತಾ ಇದ್ದಾರೆ ಹಲವು ಪ್ರಶ್ನೆಗಳನ್ನು ರೆಡಿ ಮಾಡಿಕೊಂಡಿದ್ದಾರೆ ಕೂಡ ಹಾಗಾಗಿ ನಾಳೆ ಮುಖ್ಯಮಂತ್ರಿಗಳ ರಾಜಕೀಯ ಜೀವನದಲ್ಲಿ ಒಂದು ಮಹತ್ವದ ದಿನ ಅದು ರೈಟ್ ರೀಸನ್ಗೋ ರಾಂಗ್ ರೀಸನ್ಗೋ ಗೊತ್ತಿಲ್ಲ ಅವರ ಒಂದು ನಲವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಂತೂ ಈ ತರಹ ಒಂದು ವಿಚಾರಣೆಯನ್ನು ಫೇಸ್ ಮಾಡಿರಲಿಲ್ಲ ಇದೀಗ ಅದನ್ನು ಕೂಡ ಅವರು ಮಾಡಬೇಕಾಗಿ ಬಂದಿದೆ